ನನ್ನ ಹೆಸರು ಪೂಜಾ ಗೌಡ. ನಾನು ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಶ್ವ ರಕ್ತದಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ರಕ್ತದಾನ ಮಹಾದಾನ ಎಂದು ಕೇಳಿದ್ದೇವೆ, ಹಾಗೆಯೇ ಇನ್ನು ಕೆಲವರು ರಕ್ತದಾನವನ್ನ ಕೂಡ ಮಾಡಿದ್ದಾರೆ. ಆದರೆ ಕೆಲವು ವ್ಯಕ್ತಿಗಳು ಚಿಂತಿಸುತ್ತಿರಬಹುದು ಅಲ್ಲವೇ, ರಕ್ತದಾನ ಮಾಡುವುದರಿಂದ ಯಾವುದಾದರೂ ತೊಂದರೆ ಉಂಟಾಗಬಹುದೇ, ಮತ್ತೆ ರಕ್ತವನ್ನ ನಮ್ಮಲ್ಲಿ ಹೆಚ್ಚಾಗುತ್ತದೆಯೇ ಇಲ್ಲವೋ, ನಾವು ತುಂಬಾ ಸಣ್ಣಗಾಗುತ್ತೇವೆಯೋ ಎಂದು ಅನೇಕ ವಿಚಾರ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಕಾಡುವಂತಹ ಪ್ರಶ್ನೆ, ಹೌದಲ್ಲವೇ ಸ್ನೇಹಿತರೆ? ಸ್ನೇಹಿತರೆ, ರಕ್ತದಾನ ಮಾಡುವುದರಿಂದ ಒಂದು ಜೀವಿಯ ಜೀವ ಹಾಗೂ ನಮ್ಮ ಜೀವನದ ಕುರಿತು ಅನೇಕ ಅನುಕೂಲತೆಗಳಿವೆ. ನೀವು ಕೊಟ್ಟಿರುವ ರಕ್ತದಿಂದ ಜೀವಿಯ ಗಾಯ ಚಿಕಿತ್ಸೆ ಹಾಗೂ ವೈದ್ಯಕೀಯ ಲೋಕಕ್ಕೆ, ಸಮಾಜಕ್ಕೆ ಸಹಾಯ ಮಾಡುವಂತಾಗುತ್ತದೆ. ರಕ್ತ ಪಡೆದಂತಹ ವ್ಯಕ್ತಿಗಳು ನಿಮ್ಮನ್ನ ದೇವರೆಂದು ಪೂಜಿಸುತ್ತಾರೆ. ಒಂದು ಜೀವಿಯನ್ನ ಉಳಿಸುವಂತಹ ಕಾರ್ಯ, ಸಂತೋಷ ನಮಗಾಗುತ್ತದೆ ಅಲ್ಲವೇ ಸ್ನೇಹಿತರೆ? ಎಂತಹ ವ್ಯಕ್ತಿಗಳು ರಕ್ತದಾನ ಮಾಡಬಹುದೆಂದರೆ, ಆರೋಗ್ಯಕರವಾದಂತಹ ವ್ಯಕ್ತಿ ಇರ್ತಾರಲ್ವಾ, ಹಾಗೆಯೇ ಯಾವುದೇ ಸಾಂಕ್ರಾಮಿಕ ರೋಗ ಕಾಯಿಲೆ ಇಲ್ಲದೆ ಇರುವಂತಹ ಮನುಷ್ಯ ರಕ್ತದಾನವನ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಇವರ ವಯಸ್ಸು 18-60 ಆಗಿರಬೇಕು. ಇವರ ತೂಕ 50 kg ಇರಲೇಬೇಕು. ರಕ್ತದಾನವನ್ನ ಒಂದು ಸಮಯಕ್ಕೆ 450 ml ಅಷ್ಟು ಕೊಡಬಹುದು. ಪುರುಷರು 3 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಅನುಕೂಲವಾಗುತ್ತದೆ. ರಕ್ತದಾನ ಮಾಡುವುದರಿಂದ ಜೀವಿಯ ಜೀವ ಉಳಿಸಬಹುದು. ರಕ್ತದಾನ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ಕಬ್ಬಿಣ ಅಂಶ ಸದಾ ಕಾಲ ಸಮತೋಲನದಲ್ಲಿರುತ್ತದೆ. ರಕ್ತದಾನ ಮಾಡುವುದರಿಂದ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಹೃದಯಘಾತವನ್ನ ತಪ್ಪಿಸಬಹುದು. ನಾನಾ ರೀತಿಯ ಕಾಯಿಲೆ, ಕ್ಯಾನ್ಸರ್ ದಂತಹ ಕಾಯಿಲೆಗಳಿಂದ ದೂರ ಇರಬಹುದು. ವಿಶೇಷ ಸಂಗತಿ ಎಂದರೆ ಕೊಬ್ಬಿನ ಅಂಶವೂ ಕೂಡ ಅತಿ ಕಡಿಮೆಯಾಗುತ್ತದೆ, ರಕ್ತವನ್ನ ಹತೋಟಿಯಲ್ಲಿಡುತ್ತದೆ, ತೂಕವನ್ನ ಸಮತೋಲನದಲ್ಲಿಡುತ್ತದೆ, ಹೊಸ ರಕ್ತ ಕಣ ಉತ್ಪಾದಿಸುತ್ತದೆ. ಸ್ನೇಹಿತರೆ, ನೆನಪಿರಲಿ, ಆರೋಗ್ಯವು ಹಾಗೂ ಜೀವ ಕಾಪಾಡುವಂತಹ ತೃಪ್ತಿ, ಸಂತೋಷ ನಮಗೆ ಸಿಗುತ್ತದೆ. ರಕ್ತದಾನ ಮಾಡುವುದರಿಂದ ಒಂದು ಜೀವಿಯ ಜೀವ ಉಳಿಸಬಹುದು. ನೆನಪಿರಲಿ, ರಕ್ತ ಕೊಟ್ಟ 48 ಗಂಟೆಯಲ್ಲಿ ಹೊಸ ರಕ್ತ ಜೀವಕೋಶ ಉತ್ಪತ್ತಿಯಾಗುತ್ತದೆ. ಎಲ್ಲ ದಾನಕ್ಕಿಂತ ದೊಡ್ಡದು ರಕ್ತದಾನ, ಒಂದು ಜೀವದಾನ. ಅಂತಹ ರಕ್ತದಾನ ಮಾಡಿರುವ ಹಾಗೂ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಮಾಡಲು ಬಯಸುವವರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಅಂತಹ ವ್ಯಕ್ತಿಗಳಿಗೆ ನನ್ನದೊಂದು ಪುಟ್ಟ ನಮನ.